ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಕಿಚನ್ಸ್ ಕ್ರಾಫ್ಟ್. ನಾನಿವತ್ತು ಅಕ್ಕಿ ಹಿಟ್ಟಿನಿಂದ ಸ್ವೀಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ, ಈಗ ಶ್ರಾವಣ ಬಂದಿದೆಯಲ್ಲ, ಅದಕ್ಕಾಗಿಯೂ ಮತ್ತು ಗಣೇಶನ ಹಬ್ಬ ಇರೋದ್ರಿಂದ ಎಲ್ಲರೂ ಸಹ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋವಂಥದ್ದು. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಕಾದ್ಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. ಒಂದು ಕಪ್ಪು ಅಕ್ಕಿ ಹಿಟ್ಟನ್ನ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು. ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಂಡು ಸೈಡಿಗೆ ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಂಡು ಬಿಡೋಣ. ಈಗ ಇನ್ನೊಂದು ಪ್ಯಾನ್ನಲ್ಲಿ ಒಂದು ಕಪ್ ಹಾಲು ಹಾಕ್ತಾಯಿದ್ದೀನಿ. ನಾನು ಹಾಲು ಸ್ವಲ್ಪ ಕುದಿ ಬಂದ ನಂತರ 3 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಸಕ್ಕರೆ ಕರಗಿದ ನಂತರ ಈ ರೀತಿ ಕುದಿ ಬರುತ್ತೆ. ಕುದಿ ಬಂದಾಗ ಆಗಲೇ ಹುರಿದಿಟ್ಕೊಂಡಿರೋಂಥ ಅಕ್ಕಿ ಹಿಟ್ಟನ್ನ ಅದಕ್ಕೆ ನಿಧಾನಕ್ಕೆ ಹಾಕ್ಕೊತಾ ಕಲಿಸ್ಕೊತ ಹೋಗಬೇಕು. ಈ ರೀತಿ ಗಂಟಾಗಬಾರ್ದು, ಆ ರೀತಿ ಕಲಿಸ್ಕೋಬೇಕು. ಪ್ಯಾನಿಂದ ಬಿಡ್ತಾ ಬರುತ್ತದು, ಮುದ್ದೆ ಥರ ಆಗುತ್ತೆ ಈ ರೀತಿ. ಆಗ 1/4 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಹಾಕಬೇಕು. 2 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡ್ರು ಅಥವಾ ನಿಮಗೆ ಕ್ಯಾಶು ಪೌಡ್ರ್ ಇದ್ದರೆ ಕ್ಯಾಶು ಸಹ ಪೌಡ್ರನ್ನೂ ಹಾಕ್ಬೋದು ನೀವು. ಈ ರೀತಿ ಕಲಿಸ್ಕೊಂಡ್ಬಿಟ್ಟು 1 ಚಮಚ ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ತಣ್ಣಗಾಗೋವರೆಗೂ ಮುಚ್ಚಿಟ್ಟು ಬಿಡಬೇಕು. ನೋಡಿ, ಈ ರೀತಿ ನಾನು 5 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಿದೆ. ಈ ರೀತಿ ಕೈನಲ್ಲಿ ಸ್ವಲ್ಪ ತೊಗೊಂಡ್ಬಿಟ್ಟು ನೋಡಬೇಕು, ಉಂಡೆ ಕಟ್ಟಕ್ಕೆ ಬರುತ್ತೆ. ಇದು ರೆಡಿಯಾಗಿದೆ. ಇವು ತಿಂದು ಸಹ ನೀವು ನೋಡ್ಬೋದು. ಸ್ವೀಟ್ ಆಗಿಲ್ಲ ಅಂದರೆ ನೀವು ಸಕ್ಕರೆ ಪುಡಿ ಹಾಕಿಬಿಟ್ಟು ನಾದ್ಕೋಬೋದು. ತಣ್ಣಗಾದಮೇಲೆ ಒಂದು 5 ನಿಮಿಷ ಈ ಥರ ಚೆನ್ನಾಗಿ ನಾದ್ಕೊಳೋದ್ರಿಂದ ಸಾಫ್ಟ್ ಆಗುತ್ತೆ ಹಿಟ್ಟು. ಇವಾಗ ಇದನ್ನು 2 ಪಾರ್ಟಾಗಿ ನಾನು ಡಿವೈಡ್ ಮಾಡ್ತಾಯಿದ್ದೀನಿ. ಒಂದು ಪಾರ್ಟಿಗೆ ನಾನು ಕಲರ್ ಹಾಕ್ತಾಯಿದ್ದೀನಿ, ಆರೆಂಜ್ ರೆಡ್ ಕಲರು. ನಿಮ್ಮಲ್ಲಿ ಯಾವ ಕಲರ್ ಇದೆಯೋ ಅದನ್ನು ಹಾಕ್ಬೋದು ನೀವು. ಕಲರ್ ಹೆಚ್ಚಬೇಕು ಅಂದರೆ ಹೆಚ್ಚಾಗಿ ಹಾಕ್ಬೋದು, ಬೇಡ ಅಂದರೆ ಕಮ್ಮಿ ಇದ್ರೂ ಸಹ ನಡೆಯುತ್ತೆ. ನಾನು ಈ ರೀತಿ 2 ಭಾಗ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಲರ್ ಒಂದು, ಪ್ಲೇನ್ ಒಂದು. ಇವಾಗ ಪ್ಲೇನ್ ಇದೆಯಲ್ಲ ವೈಟ್, ಅದರಲ್ಲಿ ಸ್ವಲ್ಪ ತೊಗೊಂಡ್ಬಿಟ್ಟು ನಾನು ಈ ರೀತಿ ರೋಲ್ ಮಾಡ್ಕೊತೀನಿ. ನಿಮಗೆ ಎಷ್ಟು ದಪ್ಪ ಬೇಕು ಅನಿಸುತ್ತೋ ಅಷ್ಟು ದಪ್ಪ ಮಾಡ್ಕೋಬೋದು. ನಾನು ಇಷ್ಟು ಮಾಡಿದ್ದೀನಿ. ವಿಡಿಯೋಲಿ ಯಾವ ರೀತಿ ತೋರಿಸ್ತಾ ಹೋಗಿದ್ದೀನೋ ಅದೇ ರೀತಿ ಫಾಲೋ ಮಾಡ್ಕೊತಾ ಹೋಗಿ, ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟು. ಈಗ ಗಣೇಶನ ಹಬ್ಬ ಇರೋದ್ರಿಂದ ಚೆನ್ನಾಗಿರುತ್ತೆ. ಮನೇಲಿ ಬೇಜಾರಾದಾಗೂ ಮಕ್ಕಳಿಗೆ ಇದನ್ನು ಕೊಡ್ಬೋದು. ಅಕ್ಕಿ ಹಿಟ್ಟಿಂದ ಮಾಡಿರೋದ್ರಿಂದ ಹೆಲ್ತಿಗೆ ಒಳ್ಳೆಯದು. ಈ ರೀತಿ ರೋಲ್ ಮಾಡಬೇಕು. ಒಂದಕ್ಕೊಂದು ಎರಡನ್ನೂ ಸೇರಿಸ್ಬಿಟ್ಟು ಸ್ವಲ್ಪ ಲೈಟಾಗಿ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಅದು ಒಂದಕ್ಕೊಂದು ಅಂಟ್ಕೊಳುತ್ತೆ. ನೋಡಿ, ಈಗ ರೆಡಿಯಾಗಿದೆ. ನಾನು ಎಡ್ಜಸ್ಟ್ನ ಕಟ್ ಮಾಡ್ತಾಯಿದ್ದೀನಿ ಚಾಕುವಿಂದ. ಆ ಕಡೆ ಈ ಕಡೆ ಸೆಂಟ್ರಿಗೆ ಒಂದು ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದೇ ರೀತಿ ನಾನು ಎಲ್ಲವನ್ನೂ ರೆಡಿ ಮಾಡಿ ಇಟ್ಕೊತೀನಿ. ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಸ್ವೀಟ್ಗಳನ್ನೆಲ್ಲ ಡೆಸಿಕೇಟೆಡ್ ಕೋಕೋನಟ್ನಲ್ಲಿ ರೋಲ್ ಮಾಡಿ ನಾನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹೊಸದಾಗಿ ಅಪ್ಲೋಡ್ ಮಾಡೋ ವೀಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.